ಕನ್ನಡ ಅಭಿಮಾನಿಗಳಿಗೆ ಅದರಲ್ಲೂ ಪುನೀತ್ ರಾಜ್ಕುಮಾರ್ ಅವರ ನೆಚ್ಚಿನ ಅಭಿಮಾನಿ ಬಂಧುಗಳಿಗೆ ನನ್ನ ಹಾರ್ದಿಕ ಶುಭಾಶಯಗಳು. ನಿಜವಾಗಲೂ ಕೂಡ ಮಂಗಳೂರಿನಲ್ಲಿ ಇದೇ ತಿಂಗಳು 17ನೇ ತಾರೀಕು ಶುಕ್ರವಾರ ಒಂದು ಸ್ಫೂರ್ತಿ ದಿನ, ನಮ್ಮ ಘನ ಸರ್ಕಾರ ಅಪ್ಪು ಹುಟ್ಟಿದಂಥ ದಿವಸವನ್ನು ಸ್ಫೂರ್ತಿ ದಿನ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನಿಜವಾಗಲೂ ಕೂಡ ಆ ಸರ್ಕಾರಕ್ಕೆ, ಅದರಲ್ಲೂ ಬೊಮ್ಮಾಯಿಯವರ ಶ್ರೀಯುತ ಬೊಮ್ಮಾಯಿಯವರು ತುಂಬ ನಮ್ಮ ಫ್ಯಾಮಿಲಿಗೆ, ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ತುಂಬ ಹತ್ತಿರವಾದಂಥ ವ್ಯಕ್ತಿ. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಕಂಡ್ರೆ ಅವರಿಗೆ ಅವ್ರ ಮನೆಯೇ ಹುಟ್ಟಿದಂಥ ಹುಡುಗ ಅಂಥೇಳಿ ಅಷ್ಟು ಅಭಿಮಾನ ಅಕ್ಕರೆಯಿಂದ ನೋಡಿಕೊಂಡು ಬಂದಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆ ದಿನವನ್ನು, ಮಾರ್ಚ್ 17 ದಿನವನ್ನು ಸ್ಫೂರ್ತಿ ದಿನ ಅಂತ ಘೋಷಿಸಿರೋದು ಇಡೀ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಹೆಮ್ಮೆ ತರುವಂಥ ವಿಷಯ. ನೋಡಿ, ಎದ್ದಿಗೆ ಎತ್ತಡ ಮಾಮರ ಎತ್ತಡ ಕೋಗಿಲ್ ಅಂತ ಹೇಳ್ತಲ್ಲ, ಹಾಗೆ ಆ ದಿವಸ ಮಂಗಳೂರಿನಲ್ಲಿ ಈ ಸ್ಫೂರ್ತಿ ದಿನವನ್ನು ವಿಶೇಷವಾಗಿ ನಮ್ಮ ಮಿತ್ರರೆಲ್ಲರೂ ಸೇರಿ ಆಚರಣೆ ಮಾಡ್ತಾಯಿದ್ದಾರೆ. ಮೇಲಾಗಿ ಆ ದಿನವನ್ನು ಆ ಮಂಗಳೂರಿನಲ್ಲಿ ಜನಾರ್ದನ್ ಬಾಬುರವರ ನೇತೃತ್ವದಲ್ಲಿ ಈ ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮ ನಿಜವಾಗಲೂ ಕೂಡ ಜನ ಮೆಚ್ಚುವಂಥ ಕಾರ್ಯಕ್ರಮ. ಅದರಲ್ಲೂ ಮಂಗಳೂರಿನ ಜನ ನಿಜವಾಗಿ ಕೂಡ, ಮಂಗಳೂರಿನಲ್ಲಿ ನಿಮಗೆಲ್ಲ ಗೊತ್ತಿದೆ, ಒಂದು ರೀತಿ ಜನ ನಂಬಿದ್ರೆ ನಂಬಿಡ್ತಾರೆ, ಅವನ ನಂಬಿದ್ರೆ ಪ್ರಾಣ ಕೊಡೋಕ್ಕೂ ತಯಾರಾಗಿರ್ತಾರೆ. ಅಂಥದ್ರಲ್ಲಿ ಆ ಊರಿನಲ್ಲಿ ಇನ್ನು ಪುನೀತ್ ರಾಜ್ಕುಮಾರ್ ಅವರ 48ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿರೋದು ತುಂಬ ತುಂಬ ಸಂತೋಷದ ವಿಷಯ. ನನಗಂತೂ ಭಾಳ ಖುಷಿಯಾಗ್ತಾ ಇದೆ, ಯಾಕೆಂದರೆ ನಮ್ಮ ಮುಂದೆ ನಾವೆಲ್ಲ ಎತ್ತಿ ಆಡಿಸಿ ಬೆಳೆಸಿದಂಥ ಹುಡುಗ ಇಷ್ಟು ಬೇಗ ನಮ್ಮಿಂದ ನಿಮ್ಮಿಂದ ದೂರ ಹೋಗ್ತಾನೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಆದರೆ ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ನಮಗೆಲ್ಲ ಗೊತ್ತಿದೆ ಅಲ್ವಾ? ಯಾವಾಗ ಭಗವಂತ ಶ್ರೀಮನ್ನಾರಾಯಣ ಕರೀತಾನೋ ಗೊತ್ತಿಲ್ಲ. ಕರೆದಾಗ ನಾವೆಲ್ಲರೂ ಹೋಗಲೇಬೇಕು, ಅವನ ಆಜ್ಞೆಗಿನ ತಲೆ ಬಾಗಲೇಬೇಕು ಅಂತ ಪುನೀತ್ ರಾಜ್ಕುಮಾರ್. ನೋಡಿ, ಪುನೀತ್ ಅಂದರೆ ನಿಮಗೆಲ್ಲ ಗೊತ್ತದು, ಪುನೀತನ ಹೆಸರು ಆಂಜನೇಯನ ಇನ್ನೊಂದು ಹೆಸರು, ಆಂಜನೇಯ ಚಿರಂಜೀವಿ. ಇವನು ಚಿರಂಜೀವಿ ಆಗಬೇಕು ಅಂಥೇಳಿ ಆತನಿಗೆ ಅವನಿದ್ದಂಥ ಲೋಹಿತಾಶ್ವಂತ ಹೆಸರಿತ್ತು ಅವನಿಗೆ. ಎಷ್ಟೋ ಸರಿ ನಾನು ಹೇಳಿದ್ದೀನಿ ಈ ವಿಷಯವನ್ನು, ಲೋಹಿತಾಶ್ವಂತ ಇತ್ತು. ಒಂದು ಸಾರಿ ನಾನು ಪುನೀತ್ ಫಾರ್ಮ್ ಇದೆ ಮೈಸೂರು ರೋಡಲ್ಲಿ, ಅಲ್ಲೊಂದು ದೇವಿ ಪೂಜೆ ಮಾಡಿಸ್ತಾ ಇದ್ದೆ, ಚೌಡೇಶ್ವರ ದೇವಿ ಅಂಥೇಳಿ. ಆ ದೇವಿ, ಆ ಪುನೀತ ಓಡಾಡ್ತಾ ಇದ್ದ, 6-7 ವರ್ಷದ ಹುಡುಗ ಆತ. ಆ ದೇವಿ ಬರೀತಲ್ಲಿ ಚೌಡೇಶ್ವರ ದೇವಿ ಅಂತ, ಬೇಡ ಇವನಿಗೆ ಲೋಹಿತ್ ಅಂದ ಬೇಡ, ಅದು ಅಲ್ಪಾಯುಷವಾಗ್ತಾನೆ, ಪುನೀತ್ ಅಂತ ನಾಮಕರಣ ಮಾಡಿ ಅಂತ. ಆ ತಕ್ಷಣ ಲೋಹಿತ್ ಫಾರ್ಮನ್ನ ಬೋರ್ಡನ್ನ ಕಿತ್ತಾಕ್ಸಿ ಪುನೀತ್ ಫಾರ್ಮ್ ಅಂತ ಮಾಡಿದೆ ನಾನು, ಅದು ನಾನು ಮಾಡಿದ್ದು. ನಾನು ಯಾಕೆಂದರೆ ಪುನೀತ ಅಂದರೆ ಆಂಜನೇಯ ಮತ್ತೊಂದು ಹೆಸರಲ್ವ, ಅವನು ಹಾಗೇ ಇರಬೇಕು, ಚಿರಂಜೀವಿ ಆಗಬೇಕು ಅಂತ ನಮಗೆಲ್ಲರ ಆಸೆ. ಕಣ್ಮಣಿ, ನಮ್ಮ ಕಣ್ಣದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಅಂತ ಹೇಳೋಕ್ಕೆ ಎಲ್ರಿಗೂ ಖುಷಿಯಾಗುತ್ತೆ. ಅವನು ಏನು ರೀ, ಅವನು ತಿಂಗಳು ಮಗುನಿಂದ ಆಟ ಕಲಾವಿದ ಆಗಿಬಿಟ್ಟ ರೀ ಅವನು. ಏನು ಅವನ ಲೀಲೆಗಳು, ಅವನ ಆಟಪಾಠಗಳು, ಅವನ ಆಕ್ಷನ್ ಆಗಲಿ, ಇನ್ನೊಂದು ನಟನೆ ಆಗಲಿ, ಯಾರೂ ಕೂಡ ಮರೆಯೋಕ್ಕೆ ಆಗೋದಿಲ್ಲ ರೀ. ಯಾಕೆ ನೀವು ನಾವೆಲ್ಲ ಇನ್ನೂ ಕೂಡ ಯಾಕೆ ನೆನ್ಕೋತಾ ಇದ್ದೀವಿ, ನೀವು ಯಾಕೆ ಇಷ್ಟು ಮಟ್ಟಿಗೆ ಮಾಡ್ತಾ ಇದ್ದೀರಿ? ಆ ಪುನೀತರು ಇದ್ದಂಥ ಒಂದು ಒಳ್ಳೆಯ ಗುಣ, ಒಳ್ಳೆಯ ನಡತೆ, ಸದ್ಭಾವನೆ, ಯಾರು ನಿಮ್ಗೆ ಹೇಳಿರಲಿಲ್ಲ ಮಾಡಿ ಅಂತ ಹೇಳಿದ್ದೀವಿ ನಾವು? ಇಲ್ಲ, ಖಂಡಿತ ಇಲ್ಲ. ನೀವು ಸ್ವಯಂ ಪ್ರೇರಿತರಾಗಿ ಖುಷಿಯಿಂದ ಮಾಡ್ತಾ ಇದ್ದೀರಿ ಇಂಥ ಕಾರ್ಯಕ್ರಮ. ಆಜೋಯಿನ ಮಾಡಿರೋದು ಭಾಳ ಖುಷಿ ತಂದಿದೆ ನನಗೆ. ಜೊತೆಗೆ ಆ ಇಡೀ 17ನೇ ತಾರೀಕು ಆ ಶುಕ್ರವಾರ ದಿವಸ ಮಂಗಳೂರಲ್ಲಿ ಒಂದು ಹಬ್ಬ ಅಂತ ಆಚರಣೆ ಮಾಡ್ತಾಯಿದ್ದಾರೆ. ಬೆಳಗಿನ ಸಂಜೆವರೆಗೂ ಗಾನ ಸ್ಪರ್ಧೆ, ನಟನೆಗಳು, ಬೇಕಾದಷ್ಟು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ನೇತ್ರದಾನ, ರಕ್ತದಾನ ಎಲ್ಲವನ್ನೂ ನೋಡಿ. ಏನು ರೀ ಇದು ಅನ್ನದಾನ, ಏನಪ್ಪ ಇದು ಅನ್ನದಾನ, ನೇತ್ರದಾನ, ರಕ್ತದಾನ ಎಲ್ಲವನ್ನೂ ಮಾಡ್ತಾಯಿದ್ರಿ ಅಂತ ಮಂಗಳೂರು ನಗರದಲ್ಲಿ ಮಾಡ್ತಾಯಿರೋದು ನಿಜವಾಗ್ಲೂ ಕೂಡ ನನಗೆ ಭಾಳ ಸಂತೋಷ ತಂದಿದೆ. ಜೊತೆಗೆ ಅದರಲ್ಲಿ ಆಟಪಾಠಗಳಲ್ಲಿ ವಿಜೇತರಾದವ್ರಿಗೆ 15,000 ಬಹುಮಾನ, 10,000 ಬಹುಮಾನ, 5,000, ಈ ಥರ ಸಮಾಧಾನ ಬಹುಮಾನಗಳು ಎಲ್ಲನೂ ಮಾಡಿ ನೋಡಿ. ಇದೆಲ್ಲ ಏನ್ರಿ ಇದು? ಇದೆಲ್ಲ ಯಾರು ಹೇಳ್ಕೊಟ್ಟಿದ್ವ? ಅದನ್ನು ನಾವು ಹೇಳಿದ್ವ? ಇಲ್ಲಿ ನಮ್ಮ ಅಕ್ಕ ಭಾವ ಇವತ್ತು ಅವರು ಇಲ್ಲ, ಅಕ್ಕನೂ ಇಲ್ಲ, ಭಾವನೂ ಇಲ್ಲ,
ಕೊನೆಗೆ ನಮ್ಮೆಲ್ಲರ ಕಣ್ಮಡಿ ಪುನೀತನು ಕೂಡ ಇಲ್ಲಿ ಮರೆಯಾಗಿಬಿಟ್ಟಿದ್ದಾನೆ. ಆದರೂ ಕೂಡ ಅವ್ನು ಜ್ಞಾಪಕಾರ್ಥವಾಗಿ ನೀವು ಮಾಡ್ತಾರಂತ ಕೆಲಸ ಇದೆಯಲ್ಲ, ನಿಜವಾಗಲೂ ಕೂಡ ಜನ ಮೆಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಜನ ಮೆಚ್ಚೋದಲ್ಲ, ಭಗವಂತ ಮೆಚ್ಕೋತಾ ಇದ್ದಾನೆ ರೀ, ಇಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ನಿಜವಾಗಲೂ ಕೂಡ ನನಗಂತೂ ಹೃದಯ ತುಂಬಿ ಬರ್ತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿ ಆಗಲಿ ಅಂಥೇಳಿ ಆ ಮಂಗಳೂರಿನ ದೇವತೆಯನ್ನು ಮಂಗಳ ದೇವನ ಪ್ರಾರ್ಥನೆ ಮಾಡ್ತೀನಿ. ಭಗವಂತ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂಥೇಳಿ ಹಾರೈಸ್ತೀನಿ. ನೀವು ಬಂದಿರೋ ಟೀಮ್ ಎಲ್ಲರೂ ಕೂಡ ಒಳ್ಳೆಯದಾಗಲಿ, ಎಲ್ಲ ಸ್ನೇಹಿತರೆಲ್ಲರೂ ಕೂಡ ಸೇರ್ ಮಾಡ್ತಾಯಿದ್ದೀರಿ. ಈಗ ಈ ಕಾರ್ಯಕ್ರಮ ಅಚ್ಚುಮೆಚ್ಚಿನ ಕಾರ್ಯಕ್ರಮವಾಗಲಿ ಅಂಥೇಳಿ, ಜನ ಮೆಚ್ಚುವ ಕಾರ್ಯಕ್ರಮ ಆಗಲಿ ಅಂತ ಹೇಳಿ ಹಾರೈಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.